आसीस विरुद्ध विश्व दाखले बरियुव उस्तिलनली किंग कोहली नागपुर दली कोहली 64 रन गळिसिदरे सचिन तेंडुलकर नंतर 25,000 रन गळिसिद एरडनेय भारतीय एंब हेग्गळिकेगे पात्ररागलिद्दारे भारत मत्तु आस्ट्रेलिया नडुविन महत्वद बॉर्डर गवास्कर ट्रोफी सरणिय मोदल टेस्ट पंद्य इंदिनिंद नागपुर दली आरंभवागिदे इंदिन पंद्य टीम इंडियाद स्टार बैट्समैन विराट कोहलीगे बहळ ವಿಶೇಷವಾಗಿದ್ದು ಈ ಪಂದ್ಯದಲ್ಲಿ ಕಿಂಗ್ ಕೊಹ್ಲಿ ಮಹತ್ವದ ದಾಖಲೆಯೊಂದನ್ನು ಬರೆಯಲಿದ್ದಾರೆ ವಿರಾಟ್ ಕೊಹ್ಲಿ ತಮ್ಮ 15 ವರ್ಷಗಳ ವೃತ್ತಿ ಜೀವನದಲ್ಲಿ ಹಲವು ದಾಖಲೆಗಳನ್ನು ಬರೆದಿದ್ದು ಈ ಪಂದ್ಯದಲ್ಲಿ ವಿರಾಟ್ ಕೇವಲ 64 ರನ್ ಗಳಿಸಿದರೆ ತಮ್ಮ ಅಂತಾರಾಷ್ಟ್ರೀಯ ವೃತ್ತಿ ಜೀವನದಲ್ಲಿ 25,000 ರನ್ ಪೂರೈಸಲಿದ್ದಾರೆ ವಿರಾಟ್ ಕೊಹ್ಲಿ ಪ್ರಸ್ತುತ 24,936 ಅಂತಾರಾಷ್ಟ್ರೀಯ ರನ್ ಗಳಿಸಿದ್ದಾರೆ ಭಾರತದ ಮಾಜಿ ನಾಯಕ 490 ಅಂತಾರಾಷ್ಟ್ರೀಯ ಪಂದ್ಯಗಳಲ್ಲಿ 74 ಶತಕ ಮತ್ತು 129 ಅರ್ಧಶತಕಗಳ ಸಹಾಯದಿಂದ ಈ ರನ್ ಗಳಿಸಿದ್ದಾರೆ ನಾಗ್ಪುರದಲ್ಲಿ ಕೊಹ್ಲಿ 64 ರನ್ ಗಳಿಸಿದರೆ ಸಚಿನ್ ತೆಂಡೂಲ್ಕರ್ ನಂತರ 25,000 ರನ್ ಗಳಿಸಿದ ಎರಡನೆಯ ಭಾರತೀಯ ಎಂಬ ಹೆಗ್ಗಳಿಕೆಗೆ ಪಾತ್ರರಾಗಲಿದ್ದಾರೆ ಸದ್ಯ ಸಕ್ರಿಯ ಆಟಗಾರರಲ್ಲಿ ಹೆಚ್ಚು ರನ್ ಗಳಿಸಿದ ವಿಷಯದಲ್ಲಿ ಕೊಹ್ಲಿ ನಂತರ ಇಂಗ್ಲೆಂಡ್ನ ಜೋ ರೂಟ್ ಇದ್ದು ರೂಟ್ 317 ಪಂದ್ಯಗಳಲ್ಲಿ 17,729 ರನ್ ಗಳಿಸಿದ್ದಾರೆ ವಿಶ್ವದಲ್ಲಿ ಅತಿ ಹೆಚ್ಚು ರನ್ ಗಳಿಸಿದ ಆಟಗಾರರ ಪಟ್ಟಿಯಲ್ಲಿ ಕೊಹ್ಲಿ 6ನೇ ಸ್ಥಾನದಲ್ಲಿದ್ದಾರೆ ಅಗ್ರಸ್ಥಾನದಲ್ಲಿ 34,357 ರನ್ ಗಳಿಸಿರುವ ಸಚಿನ್ ತೆಂಡೂಲ್ಕರ್ ಹೆಸರಿದೆ ಇವರ ನಂತರ ಕುಮಾರ್ ಸಾಂಗಕರ್ 28,110 ರನ್ ಗಳಿಸಿದ್ದಾರೆ ರೀಕಿ ಪಟಿಂಗ್ 27,483 ರನ್ ಗಳಿಸಿದ್ರೆ ಮಹಿಳಾ ಜಯವರ್ಧನೆ 25,957 ರನ್ ಗಳಿಸಿದ್ದಾರೆ ಜಾಕ್ವಿಸ್ ಕಾಲಿಸ್ 25,534 ರನ್ ಗಳಿಸಿದ್ದಾರೆ ನಂತರ ವಿರಾಟ್ ಕೊಹ್ಲಿ ಹೆಸರು ಇದೆ ಇದಾಗಿತ್ತು ಈ ಕ್ಷಣದ ಪ್ರಮುಖ ಸುದ್ದಿ ದಿನನಿತ್ಯದ ಸುಧಾರಣೆಗಾಗಿ ನೋಡ್ತಾರಿ ನ್ಯೂಸ್ ಟೈಮ್ ಕನ್ನಡ